ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಕನಕಪುರ ಕನಕಪುರದಲ್ಲಿ ಆರ್ ಅಶೋಕ್ ವರ್ಸಸ್ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತೆ ಆರ್ ಅಶೋಕ್ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತಾ ಇರುವಂತ ರಣಕಲಿಗಳು ಇಬ್ಬರು ಕೂಡ ಬಲಿಷ್ಠರು ಇಬ್ಬರು ಒಂದೇ ಸಮುದಾಯದವರು ಒಕ್ಕಲಿಗ ಸಮುದಾಯದವರು ಕನಕಪುರ ಒಕ್ಕಲಿಗರ ದೊಡ್ಡ ಓಟ್ ಬೆಲ್ಟ್ ಇದೆ ಅಲ್ಲಿ ಆರ್ ಅಶೋಕ್ ಅವರಿಗೆ ಟಿಕೆಟ್ ಕೊಟ್ಟಿರೋದು ಡಿಕೆ ಶಿವಕುಮಾರ್ ಗೆ ಬರೋ ಕೆಲ ಓಟ್ಗಳು ಸ್ಪ್ಲಿಟ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ ಆರ್ ಅಶೋಕ್ ಆ ಮೂಲಕ ಎರಡೆರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತಾರೆ ತಮ್ಮ ಕ್ಷೇತ್ರ ಪದ್ಮನಾಭನಗರ ಅದರ ಜೊತೆಗೆ ಕನಕಪುರಕ್ಕೂ ಕೂಡ ಟಿಕೆಟ್ ಅನ್ನು ಅವರಿಗೆ ಕೊಟ್ಟಿರೋದು ಬಹುಶಃ ಡಿಕೆ ಶಿವಕುಮಾರ್ ಗೆ ಈ ಬಾರಿಯ ಗೆಲುವು ಸ್ವಲ್ಪ ಕಷ್ಟ ಆಗಬಹುದು ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಬ್ಬರು ಸಿಂಹಗಳು ಆರ್ ಅಶೋಕ್ ಮತ್ತೆ ಡಿಕೆ ಶಿವಕುಮಾರ್ ಇಬ್ಬರು ಒಕ್ಕಲಿಗ ಸಮುದಾಯದ ಮುಖಂಡರುಗಳು ಒಕ್ಕಲಿಗ ಮತಗಳೇ ಅಲ್ಲಿ ಹೆಚ್ಚಾಗಿರೋದ್ರಿಂದ ಈ ಒಕ್ಕಲಿಗ ಮತಗಳು ಅಲ್ಲಿ ನಿರ್ಣಯಿಸೋದ್ರಿಂದ ಓಟ್ ಸ್ಪ್ಲಿಟ್ ಆಗುವಂತ ಸಾಧ್ಯತೆ ಇದೆ ಇನ್ನುಳಿದಂತ ಸಮುದಾಯಗಳು ಸಣ್ಣಪುಟ್ಟ ಸಮುದಾಯಗಳು ಯಾರಿಗೆ ಓಟ್ ಹಾಕ್ತಾರೆ ಅವರೇ ಅಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಒಟ್ಟಾರೆ ಡಿಕೆ ಶಿವಕುಮಾರ್ ತಮ್ಮ ಕ್ಷೇತ್ರ ಬಿಡಿ ಬೇರೆ ಎಲ್ಲಾ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಅನ್ನು ಅರಳಿಸೋದಕ್ಕೆ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಓಡಾಡ್ತಾ ಇದ್ದಾರೆ ಹಾಗಾಗಿ ಡಿಕೆ ಶಿವಕುಮಾರ್ ಅವರನ್ನ ಅವರದೇ ಕ್ಷೇತ್ರದಲ್ಲಿ ಕಟ್ಟ ಹಾಕಿದ್ರೆ ಬಿಜೆಪಿಗೆ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರ ಹೈಕಮಾಂಡ್ ದು ಹಾಗಾಗಿ ಹೈಕಮಾಂಡ್ ಈ ರೀತಿ ಒಂದು ಲೆಕ್ಕಾಚಾರ ಮಾಡಿ ಅಲ್ಲಿ ಒಬ್ಬ ಸ್ಟ್ರಾಂಗ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ ಅದು ಮತ್ತಾರು ಅಲ್ಲ ಆರ್ ಅಶೋಕ್ ಬಿಜೆಪಿಯಿಂದ ಡಿಕೆ ಶಿವಕುಮಾರ್ ಗೆ ಎದುರಾಳಿಯಾಗಿ ಆರ್ ಅಶೋಕ್ ಕನಕಪುರದಲ್ಲಿ ಕಣಕ್ಕಿಳಿದಿದ್ದಾರೆ ನೆಕ್ಸ್ಟ್ ಎಚ್ ಡಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಜೆಡಿಎಸ್ ನ ಅಭ್ಯರ್ಥಿ ಅವರಿಗೆ ಡೆಡ್ ಅಗೇನಿಸ್ಟ್ ಆಗಿ ಸಿಪಿ ಯೋಗೇಶ್ವರ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಲ್ಲ ಅನ್ನೋ ಒಂದಿಷ್ಟು ಚರ್ಚೆಗಳಿತ್ತು ಆದ್ರೆ ಸಿಪಿ ಯೋಗೇಶ್ವರ್ ಗೂ ಕೂಡ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಚನ್ನಪಟ್ಟಣದಿಂದ ಚನ್ನಪಟ್ಟಣದಲ್ಲಿ ಭಗೀರಥ ಅಂತ ಹೇಳಿ ನೀರನ್ನ ತಂದವರು ಸಿಪಿ ಯೋಗೇಶ್ವರ್ ಅವರು ಒಳ್ಳೆ ಅಭಿವೃದ್ಧಿ ಕೆಲಸವನ್ನು ಕೂಡ ಮಾಡಿದ್ದಾರೆ ಆದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿ ತಮ್ಮದೇ ಕ್ಷೇತ್ರ ಆಗಿರೋದ್ರಿಂದ ಚನ್ನಪಟ್ಟಣ ಅಷ್ಟು ಈಸಿಯಾಗಿ ಅವರು ಬಿಟ್ಕೊಡೋದಿಲ್ಲ ಈ ಎರಡೂ ಕೂಡ ಒಂದ್ ರೀತಿಯಲ್ಲಿ ಟಗ್ ಆಫ್ ಆರ್ ಫೈಟ್ ಇದೆ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ನಡುವೆ ಈ ಬಾರಿ ಹೆಂಗೆ ಗೆಲುವು ನಿರ್ಧರಿಸ್ತಾರೆ ಅನ್ನೋದು ಭಾರಿ ಕುತೂಹಲವಾಗಿದೆ ಕೆಲ ಹೈ ಪ್ರೊಫೈಲ್ ಕ್ಷೇತ್ರಗಳನ್ನು ನಾವು ನೋಡ್ತಾ ಹೋದರೆ ಅದರಲ್ಲಿ ಚನ್ನಪಟ್ಟಣವೂ ಕೂಡ ಒಂದು ಚನ್ನಪಟ್ಟಣ ಸಿ ಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಅಂತೇಳಿ ಎಲ್ಲ ಪಕ್ಷಗಳಲ್ಲೂ ಕೂಡ ಓಡಾಡ್ಕೊಂಡು ಬಂದವರು ಈಗ ಬಿ ಜೆ ಪಿಯಲ್ಲಿದ್ದಾರೆ ಸಿ ಪಿ ಯೋಗೇಶ್ವರ್ ಅವರು ಕಳೆದ ಬಾರಿ ಸರ್ಕಾರ ಮಾಡುವ ಸಂದರ್ಭದಲ್ಲಿ ಅವರು ಕೂಡ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದವರು ಸಚಿವರಾಗಬೇಕು ಅಂತೇಳಿ ಭಾಳ ಲೆಕ್ಕಾಚಾರ ಹಾಕ್ಕೊಂಡಿದ್ರು ಆದರೆ ಅದೆಲ್ಲವೂ ಆಗಿರಲಿಲ್ಲ ಈ ಬಾರಿ ಚುನಾವಣೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಏನಾದರೂ ಗೆದ್ದರೆ ಬಹುಶಃ ಅವರ ಕನಸೆಲ್ಲವೂ ಕೂಡ ನನಸಾಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಸದ್ಯ ನೆಕ್ಸ್ಟ್ ಕ್ಷೇತ್ರ ನಾನಾಗಲೇ ಹೇಳ್ದಂಗೆ ವರುಣ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಇದು ಯಾಕಂತ ಹೇಳಿದರೆ ಸಿದ್ದರಾಮಯ್ಯ ಅವರು ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದಾಗ ಎದುರಾಳಿಯನ್ನು ಕೂಡ ಅಂಥದ್ದೇ ಒಬ್ಬ ವ್ಯಕ್ತಿಯನ್ನು ಹಾಕಬೇಕು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಬಿ ಜೆ ಪಿಯದ್ದು ಯಾರನ್ನು ಹಾಕೋದು ವರುಣದಲ್ಲಿ ಸಿದ್ದರಾಮಯ್ಯ ಅವರನ್ನು ಎದುರಿಸೋದಕ್ಕೆ ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ನೆನಪಾಗಿದ್ದು ವಿ ಸೋಮಣ್ಣ ಅಂತ ಅನಿಸುತ್ತೆ ಯಾಕಂತ ಹೇಳಿದರೆ ಲಿಂಗಾಯತ ಸಮುದಾಯದ ಓಟ್ಗಳು ವರುಣದಲ್ಲಿ ಹೆಚ್ಚಿರೋದ್ರಿಂದ ವಿ ಸೋಮಣ್ಣ ಅವರನ್ನು ಅಲ್ಲಿ ಕ್ಯಾಂಡಿಡೇಟ್ ಆಗಿ ಹಾಕಿದರೆ ಲಿಂಗಾಯತ ಓಟ್ಗಳು ವಿ ಸೋಮಣ್ಣ ಅವರಿಗೆ ಬರ್ಬೋದು ಜಾತಿ ಲೆಕ್ಕಾಚಾರ ಇಲ್ಲಿ ವರ್ಕೌಟ್ ಆಗ್ಬೋದು ಅನ್ನೋ ಒಂದು ಕಾರಣದಿಂದ ವಿ ಸೋಮಣ್ಣ ಅವರಿಗೆ ವರುಣದಿಂದ ಟಿಕೆಟನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಎದುರಾಳಿಯಾಗಿ ವಿ ಸೋಮಣ್ಣ ಅವರು ವರುಣದಿಂದ ಕಣಕ್ಕಿಳಿತಾ ಇದ್ದಾರೆ ಆ ಮೂಲಕ ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಕೊಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಸಿದ್ದರಾಮಯ್ಯ ಅವರನ್ನ ಕಟ್ಟಿಹಾಕೋದು ಬಿ ಜೆ ಪಿಯ ಉದ್ದೇಶ ಹಾಗಾಗಿ ವಿ ಸೋಮಣ್ಣ ಅವರಿಗೆ ಬಿ ಜೆ ಪಿಯಿಂದ ಟಿಕೆಟನ್ನು ಕೊಟ್ಟಿದ್ದಾರೆ ಅಂದರೆ ಎಲ್ಲೆಲ್ಲಿ ಸ್ಟ್ರಾಂಗ್ ಅಭ್ಯರ್ಥಿಗಳಿದ್ದಾರೋ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು ಎಲ್ಲಿ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ಪರ್ಧೆ ಮಾಡಿದಾರೋ ಅಲ್ಲಿ ಬಿ ಜೆ ಪಿಯಿಂದ ಸ್ಟ್ರಾಂಗ್ ಅಭ್ಯರ್ಥಿಗಳನ್ನು ಹಾಕೋ ಮೂಲಕ ಒಬ್ಬ ಅವರದ್ದೇ ತೂಗುವಂಥ ಅವರಷ್ಟೇ ತೂಗುವಂಥ ಅಭ್ಯರ್ಥಿಗಳನ್ನು ಹಾಕೋ ಮೂಲಕ ಅವರಿಗೊಂದು ಟಕ್ಕರ್ ಕೊಡೋದಕ್ಕೆ ಈಗ ಬಿ ಜೆ ಪಿ ಪ್ಲ್ಯಾನ್ ಮಾಡಿದೆ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ
ಬಿಜೆಪಿಯ ಲೆಕ್ಕಾಚಾರ ಅದು ಬೇರೆ ರೀತಿಯಲ್ಲೇ ಆಗಿರುತ್ತೆ ಬೇರೆ ಲೆವೆಲ್ನಲ್ಲೇ ಇರುತ್ತೆ ಇಷ್ಟೊಂದು ಪ್ರತಿಯೊಂದನ್ನು ಕೂಡ ಲೆಕ್ಕಾಚಾರ ಮಾಡಿ ಹಾಕೋದು ಅಂತ ಹೇಳಿದ್ರೆ ಅದು ಒಂದಿಷ್ಟು ಟಫ್ ಬಿಜೆಪಿಗೆ ನೆಕ್ಸ್ಟ್ ಕ್ಷೇತ್ರ ಹಿರೇಕೇರೂರು ಬಿಸಿ ಪಾಟೀಲ್ ಅವರು ಕಾಂಗ್ರೆಸ್ ನಲ್ಲಿ ಇದ್ದವರು ಬಿಜೆಪಿಗೆ ಬಂದ್ರು ಬಿಜೆಪಿಯಲ್ಲಿ ಗೆದ್ರು ಹಿರೇಕೇರೂರಿನಲ್ಲಿ ಈಗ ಮತ್ತೆ ಬಿಜೆಪಿ ಇಂದ ಹಿರೇಕೇರೂರು ವಿಧಾನಸಭಾ ಕ್ಷೇತ್ರದಿಂದ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಯುಬಿ ಬಣಕಾರ್ ಅವರ ಎದುರಾಳಿಯಾಗಿ ಹಿರೇಕೇರೂರಿನಲ್ಲಿ ಬಿಸಿ ಪಾಟೀಲ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಮಾನ್ಯ ಸಚಿವರು ಕೃಷಿ ಸಚಿವರಾಗಿರುವಂತ ಬಿಸಿ ಪಾಟೀಲ್ ಅವರಿಗೆ ಈ ಬಾರಿಯೂ ಕೂಡ ಹಿರೇಕೇರೂರಿನಲ್ಲಿ ಟಿಕೆಟ್ ಫೈನಲ್ ಆಗಿದೆ ಒಳ್ಳೆ ಓಡಾಡ್ತಾ ಇದ್ದಾರೆ ಆಲ್ರೆಡಿ ಟಿಕೆಟ್ ಅವರಿಗೆ ಸಿಕ್ಕಿದೆ ಅನ್ನೋ ಮಟ್ಟನಲ್ಲೇ ಅವರು ಓಡಾಡ್ತಾ ಇದ್ದರು ಒಳ್ಳೆ ಪ್ರಚಾರವನ್ನು ಮಾಡ್ತಾ ಇದ್ದರು ಜನರನ್ನು ಭೇಟಿ ಆಗ್ತಾ ಇದ್ದರು ಸಭೆ ಮೇಲೆ ಸಭೆ ಮಾಡ್ತಾ ಇದ್ದರು ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ದರು ತಾನು ಏನು ಮಾಡಿದೆ ಕೃಷಿ ಸಚಿವನಾಗಿ ನಮ್ಮ ಕ್ಷೇತ್ರಕ್ಕೆ ಇರೋದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದರು ಹೀಗಾಗಿ ಅವರಿಗೆ ಈ ಬಾರಿ ಟಿಕೆಟ್ ಕೊಟ್ಟಿರೋದು